ಇನ್ನೊಂದು ಜಾಗ ಇದೆ ಮಳೆ ಬಂದ್ರೆ ಇದು ಪರಿಸ್ಥಿತಿ ಹೀಗೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಇಲ್ಲೂ ಕೂಡ ಮಳೆ ಬಂದ್ರೆ ಹೊರದಾಡ್ಬೇಕು ಟ್ರಾಕ್ಟರ್ ಎಲ್ಲಾ ತರಬೇಕು ಕರ್ಕೊಂಡು ಹೋಗಿ ಜನನ ಆ ರೀತಿಯಾಗಿ ನೀರ್ ನಿಂತ್ಕೊಳ್ಳುತ್ತೆ ಅದ್ ಹೆಂಗ್ ಅಪಾರ್ಟ್ಮೆಂಟ್ ಕಟ್ಟಿದ್ರು ಅದ್ ಹೆಂಗ್ ಜನ ಅಲ್ಲಿ ಬದುಕ್ತಾರೋ ಗೊತ್ತಿಲ್ಲ ಕೆರೆಗಳಿಂದ ನೀರ್ ಹರಿದು ಅಪಾರ್ಟ್ಮೆಂಟ್ ಗಳಿಗೆ ಜಲ ದಿಗ್ಬಂಧನ ಆಗಿದೆ ಸೊ ನೀರಲ್ಲಿ ಸಿಲುಕಿದಾವೆ ಬೈಕ್ ಮತ್ತೆ ಕಾರುಗಳು ಪ್ರತಿ ಬಾರಿಯೂ ಇದೆ ಅವ್ರ ದಣೆ ಬರ ಅಲ್ಲಿ ಟ್ರ್ಯಾಕ್ಟರ್ ಮೂಲಕ ನಿವಾಸಿಗಳು ಓಡಾಟವನ್ನ ಮಾಡ್ತಾ ಇದ್ದಾರೆ ಅದ್ ಯಾಕೆ ಪರಿಸ್ಥಿತಿ ಇದೆಯೋ ಏನೋ ಗೊತ್ತಿಲ್ಲ ಅದಕ್ಕೆ ಹಣ ಬಿಡುಗಡೆ ಮಾಡಿದೀವಿ ಅಲ್ಲಿ ಏನೋ ಗೋಡೆ ಕಟ್ತೀವಿ ಅಂತೆಲ್ಲ ಹೇಳಿದ್ರಂತೆ ಬಟ್ ಅದು ಯಾವುದು ಕೂಡ ಹ್ಮ್ ಏನು ವರ್ಕೌಟ್ ಆದಂಗಿಲ್ಲ ಅವ್ರು ಅನುಭವಿಸ್ತಾ ಇದ್ದಾರೆ ತಗ್ಗು ಪ್ರದೇಶದಲ್ಲಿ ಕೆರೆಯಲ್ಲಿ ಏನಾದರೂ ಕಟ್ಬಿಟ್ರ ಅಥವಾ ಕೆರೆ ಇನ್ನೂ ಕೀಡ ಡೌನ್ ಅಲ್ಲಿ ಕಟ್ಟಿದಾರ ಸಮಸ್ಯೆ ನೋಡಿ ಹೇಗಿದೆ ಯಾವ ರೀತಿಯಾಗಿ ಅನುಭವಿಸ್ತಾ ಇದ್ದಾರೆ ಅಂತ ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ನಲ್ಲಿ ಸಂಪೂರ್ಣವಾಗಿ ಅಪಾರ್ಟ್ಮೆಂಟ್ ಜಲಾವೃತ ಆಗಿದೆ ಜನರನ್ನ ಟ್ರ್ಯಾಕ್ಟರ್ನ ನ ಮೂಲಕವಾಗಿ ದಡಕ್ಕೆ ಸೇರಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ ಈಗಾಗಲೇ ನೆಲಮಹಡಿಯಲ್ಲಿ ನಿಲ್ಲಿಸಿರುವಂತಹ ಕಾರುಗಳು ಜೊತೆಗೆ ಬೈಕ್ಗಳು ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದವೆ ಜೊತೆಗೆ ಟ್ರ್ಯಾಕ್ಟರ್ನ ಮೂಲಕವಾಗಿ ಜನರನ್ನ ಹೊರಗಡೆ ಕರ್ಕೊಂಡು ಬರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ನಿಜಕ್ಕೂ ಕೂಡ ಅಪಾರ್ಟ್ಮೆಂಟ್ನ ನಿವಾಸಿಗಳಿಗೆ ಇಂತಹದ್ದೊಂದು ಸ್ಥಿತಿ ಬರುತ್ತೆ ಅಂತ ಊಹೆ ಮಾಡೋದಕ್ಕೂ ಕೂಡ ಆಗಿರಲಿಲ್ಲ ಅಷ್ಟರ ಮಟ್ಟಿಗೆ ಈಗ ಅಧ್ವಾನ ಆಗಿದೆ ಯಲಹಂಕದ ಕೆರೆಯ ನೀರು ನೇರವಾಗಿ ಈ ಭಾಗಕ್ಕೆ ಅಪಾರ್ಟ್ಮೆಂಟ್ ನ ಆವರಣಕ್ಕೆ ಎಂಟ್ರಿ ಪಡೆದುಕೊಳ್ತಾ ಇರೋದ್ರಿಂದಾಗಿ ನೇರವಾಗಿ ದೊಡ್ಡ ಪ್ರಮಾಣದಲ್ಲಿ ಈಗ ಮಳೆಯ ನೀರು ಇದೀಗ ಅಪಾರ್ಟ್ಮೆಂಟ್ಗೆ ಎಂಟ್ರಿಯನ್ನ ಪಡೆದುಕೊಳ್ತಾ ಇದೆ ಒಳಭಾಗದ ದೃಶ್ಯಗಳನ್ನ ಕೂಡ ಹಂತ ಹಂತವಾಗಿ ತೋರಿಸ್ತಾ ಹೋಗ್ತೇನೆ ಈಗಾಗಲೇ ನೆಲಮಹಡಿಯಲ್ಲಿ ನಿಲ್ಲಿಸಿರುವಂತಹ ಸುಮಾರು ಬೈಕ್ಗಳು ಕಾರುಗಳು ಅದೆಲ್ಲವೂ ಕೂಡ ಜಲಾವೃತ ಆಗಿದ್ದಾವೆ ಒಳಗಡೆ ಇದ್ದಂತವ್ರು ಹೊರಗಡೆ ಬರೋದಕ್ಕೆ ಆಗೋದೇ ಇಲ್ಲ ಅಷ್ಟ್ರ ಮಟ್ಟಿಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ಇನ್ನು ಈ ಭಾಗದಲ್ಲಂತರೂ ಕೆಲವರು ಫಸ್ಟ್ ಫ್ಲೋರಲ್ಲಿದ್ದಂತಹ ಜನಂತರೂ ಹೊರಗಡೆ ಏನಾದರೂ ಅಗತ್ಯ ವಸ್ತುಗಳ ಖರೀದಿಗೆ ಬರಬೇಕು ಅಂದರೂ ಕೂಡ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ನೀರು ಆವರಿಸ್ಕೊಂಡಿದೆ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಟ್ಟು ಖರ್ಚು ಮಾಡಿಕೊಂಡು ಈ ಒಂದು ಅಪಾರ್ಟ್ಮೆಂಟ್ಗಳ ಅಪಾರ್ಟ್ಮೆಂಟ್ಗಳಲ್ಲಿರ್ತಾರೆ ಆದರೆ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಈ ರೀತಿ ಅಧ್ವಾನದ ಸ್ಥಿತಿ ನಿಜಕ್ಕೂ ಕೂಡ ಊಹೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಕೋಟ್ಯಾಂತರ ರೂಪಾಯಿಯನ್ನ ಕೊಟ್ಟು ಅಪಾರ್ಟ್ಮೆಂಟ್ಗಳನ್ನು ಖರೀದಿ ಮಾಡಿರ್ತಾರೆ ಆದರೆ ಟ್ರ್ಯಾಕ್ಟರ್ನ ಮೂಲಕವಾಗಿ ಮತ್ತೆ ಅವರು ದಡಕ್ಕೆ ಬರುವಂಥ ಸ್ಥಿತಿ ನಿಜಕ್ಕೂ ಕೂಡ ಇದು ಊಹೆ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಒಂದಿಷ್ಟು ಒಳಭಾಗದ ದೃಶ್ಯಗಳು ಹಾಗೆ ಮುಂದಕ್ಕೆ ಬಂದರೆ ಇಲ್ಲಿ ಪ್ಲೇಯಿಂಗ್ ಏರಿಯಾ ಜೊತೆಗೆ ಕಾರ್ಗಳು ಹೇಗೆ ಮುಳುಗಡೆ ಆಗಿದಾವೆ ಅದೆಲ್ಲವನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಇದು ಅಪಾರ್ಟ್ಮೆಂಟ್ನ ಮತ್ತೊಂದು ಬ್ಲಾಕ್ ಇದು ಸೊ ಈ ಒಂದು ಬ್ಲಾಗ್ನಲ್ಲಿ ಕೂಡ ಸುಮಾರು ಸುಮಾರು ಕಾರುಗಳು ಮುಳುಗಡೆ ಆಗಿದ್ದಾವೆ ಈ ಹಿಂದೆ ಕೂಡ ಇದೇ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಮುಳುಗಡೆ ಆಗಿತ್ತು ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗಿರಲಿಲ್ಲ ಅಂದರೆ ಇಷ್ಟೊಂದು ನೀರು ನಿಂತುಕೊಂಡಿರಲಿಲ್ಲ ಆದರೆ ಇದೀಗ ಕೆರೆಯ ನೀರು ತುಂಬ ಫ್ಲೋ ಆಗಿ ಬರ್ತಾ ಇರೋದ್ರಿಂದಾಗಿ ಈಗ ಈ ಭಾಗದಲ್ಲಿ ನೀರಿನ ಒಳಹರಿವು ಕೂಡ ಹೆಚ್ಚಾಗಿದೆ ಜೊತೆಗೆ ಸಂಗ್ರಹದ ಪ್ರಮಾಣವು ಕೂಡ ಹೆಚ್ಚಾಗಿದೆ ಅರ್ಧಕ್ಕರ್ಧ ಕಾರುಗಳು ಮುಳುಗಡೆ ಆಗಿದ್ದಾವೆ ಕಾರ್ನ ಒಳಭಾಗದಲ್ಲಿ ನೀರು ಹೋಗಿದೆ ಆ ಒಂದು ನೀರನ್ನು ಮತ್ತೆ ಆ ವೆಹಿಕಲ್ಸ್ಗಳನ್ನು ಹೊರ ತೆಗೆಯೋದಕ್ಕೂ ಕೂಡ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಆ ಡ್ಯಾಮೇಜ್ ಆಗಿರುತ್ತೆ ಜೊತೆಗೆ ಇದೆಲ್ಲ ಫ್ಲೋರ್ಗಳಲ್ಲಿ ಕೂಡ ಅಪಾರ್ಟ್ಮೆಂಟ್ನ ನಿವಾಸಿಗಳಿದ್ದಾರೆ ಒಂದು ರೀತಿಯಲ್ಲಿ ಏನಾದರೂ ಅವರಿಗೆ ಬೇಕು ಎಮರ್ಜೆನ್ಸಿ ಅಂತ ಹೇಳಿದರೆ ಮತ್ತೆ ಟ್ರ್ಯಾಕ್ಟರ್ನ ಮೂಲಕವಾಗಿಯೇ ಸಹಾಯವನ್ನು ಪಡಿಬೇಕು ಹೊರಗಡೆ ಬರಬೇಕು ಅಷ್ಟರ ಮಟ್ಟಿಗೆ ನೀರು ಆವರಿಸ್ಕೊಂಡಿದೆ ಈಗಾಗಲೇ ಮೂರ್ನಾಲ್ಕು ಟ್ರ್ಯಾಕ್ಟರ್ಗಳಿಂದ ಅವರನ್ನು ಹೊರಗಡೆ ಕರೆದುಕೊಂಡು ಬರುವಂಥ ಕೆಲಸ ಕೂಡ ಆಗುತ್ತೆ ಆದರೆ ಏನಾದರೂ ತೀರಾ ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಅಂತ ಹೇಳಿದರೆ ಈಸಿಯಾಗಿ ಅವರು ಮೇಲ್ ಅಂದರೆ ಮೇನ್ ರೋಡ್ಗೆ ಬರೋದಕ್ಕೆ ಆಗೋದಿಲ್ಲ ಈಗಾಗಲೇ ಈ ಭಾಗದಲ್ಲಿ ಕೂಡ ಸುಮಾರು ಟ್ರ್ಯಾಕ್ಟರ್ಗಳು ಜೊತೆಗೆ ಟ್ರ್ಯಾಕ್ಟರ್ಗಳ ಗಳ ಮೂಲಕವಾಗೇ ಅವರನ್ನ ರೆಸ್ಕ್ಯೂ ಮಾಡುವಂತದ್ದು ಆಗುತ್ತೆ ಇನ್ನು ಈ ಭಾಗದಲ್ಲಿ ಒಂಚೂರು ಹಾಗೆ ಹೋದರೆ ಇದು ಕೆರೆಯ ಭಾಗ ಇದು ಆ ಒಂದು ಜಾಗದಲ್ಲೇ ಕೆರೆ ಕೋಡಿ ಹೊಡೆದಿದೆ ಸೊ ಅಲ್ಲಿಂದ ನೇರವಾಗಿ ಆ ಈ ಒಂದು ಅಪಾರ್ಟ್ಮೆಂಟ್ ನ ಒಳಭಾಗಕ್ಕೆ ನೀರು ಬರ್ತಾ ಇದೆ ಸದ್ಯಕ್ಕೆ ಇಲ್ಲಿನ ಅಪಾರ್ಟ್ಮೆಂಟ್ ನಿವಾಸಿಗಳು ಹೊರಗಡೆ ಬರೋದಕ್ಕೆ ಇನ್ನಿಲ್ಲದ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಮಂಜು ಜೊತೆ ಪ್ರಕಾಶ್ ಡಿ ಪಬ್ಲಿಕ್ ಟಿವಿ ಬೆಂಗಳೂರು ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟಿನಲ್ಲಿ ವಿಘ್ನ ವಿನಾಯಕ ಗಣೇಶನಿಗೂ ಕೂಡ ಜಲ ದಿಗ್ಬಂಧನ ಎದುರಾಗಿದೆ ಈ ಒಂದು ಅಪಾರ್ಟ್ಮೆಂಟ್ನ ಆವರಣದಲ್ಲಿದ್ದಂತಹ ಗಣೇಶ ದೇವಸ್ಥಾನಕ್ಕೂ ಕೂಡ ಇದೀಗ ಕೆರೆಯ ನೀರು ಆವರಿಸಿಕೊಂಡಿದೆ ಸಂಪೂರ್ಣವಾಗಿ ಆವರಣ ಜಲಾವೃತ ಆಗಿದೆ ಅದೇ ಆವರಣದಲ್ಲಿದ್ದಂತಹ ಗಣೇಶನ ದೇವಸ್ಥಾನಕ್ಕೂ ಕೂಡ ಇದೀಗ ನೀರು ನುಗ್ಗಿದೆ ಸೊ ಹೀಗಾಗಿ ಇದೀಗ ದೇವರಿಗೂ ಕೂಡ ಇದೀಗ ಜಲಕಂಟಕ ಎದುರಾಗಿದೆ ಸೊ ಹೀಗೆ ಪ್ರತಿನಿತ್ಯಲೂ ಕೂಡ ಅಪಾರ್ಟ್ಮೆಂಟ್ನ ನಿವಾಸಿಗಳು ಕೆಲಸಕ್ಕೆ ಹೋಗುವಾಗ ಇದೇ ವಿಘ್ನ ವಿನಾಯಕ ಗಣೇಶನಿಗೆ ಕೈ ಮುಗಿದು ಹೋಗ್ತಾ ಇದ್ರು ಹೋಗೋ ಕೆಲಸಗಳೆಲ್ಲವೂ ಕೂಡ ಸಕ್ಸಸ್ ಕಾಣಲಿ ಅಂತ ಹೇಳಿ ಆದರೆ ಬೆಂಗಳೂರಿನ ಮಳೆ ದೇವರಿಗೂ ಕೂಡ ಜಲಕಂಟಕವನ್ನು ಸೃಷ್ಟಿ ಮಾಡಿದೆ ಈಗ ಈಗ ಕಂಪ್ಲೀಟ್ ಆಗಿ ದೇವಸ್ಥಾನದ ಕಟ್ಟೆ ಏನಿದೆ ಆ ಕಟ್ಟೆಯ ಅರ್ಧ ಭಾಗಕ್ಕೆ ಮಳೆ ನೀರು ತುಂಬಿಕೊಂಡಿದೆ ಸೊ ಹೀಗಾಗಿ ಪ್ರತಿನಿತ್ಯಲೂ ಕೂಡ ಇಲ್ಲಿ ಪೂಜೆ ಕೆಲಸಗಳು ಕೂಡ ಆಗ್ತಾ ಇತ್ತು ಪೂಜೆಗಳನ್ನು ನಡೆಸ್ತಾ ಇದ್ರು ಒಂದಿಷ್ಟು ಏನು ಇಲ್ಲಿದ್ದಂತಹ ನಿವಾಸಿಗಳಿಗೆ ವಿಶೇಷ ಪೂಜೆಗಳನ್ನು ಮಾಡಿ ಆ ದೇವರಿಗೆ ಕೃಪೆಗೂ ಕೂಡ ಒಳಗಾಗ್ತಾ ಇದ್ರು ಆದರೆ ಮಳೆಯ ನೀರು ಅಪಾರ್ಟ್ಮೆಂಟ್ಗೆ ಸೇರಿ ಸಂಪೂರ್ಣವಾಗಿ ಜಲಾವೃತ ಆಗಿರೋದ್ರಿಂದಾಗಿ ಈಗ ಪೂಜೆ ಕಾರ್ಯಗಳು ಕೂಡ ಆಗೋದಿಲ್ಲ ಒಂದು ರೀತಿಯಲ್ಲಿ ದೇವರಿಗೂ ಕೂಡ ಇದೀಗ ಜಲ ದಿಗ್ಬಂಧನ ಎದುರಾಗಿದೆ ಮಂಜು ಜೊತೆ ಪ್ರಕಾಶ್ ಡಿ ರಾಂಪುರ್ ಪಬ್ಲಿಕ್ ಟಿವಿ ಬೆಂಗಳೂರು